एल्लरिगू नमस्कार। नानु डॉक्टर वेंकटरमण हेगडे वेद आरोग्य केंद्र निसर्ग मने शिरसी नम्म यूट्यूब चानल्गे तमगेल्लिगू हृदयपूर्वक स्वागतवन्नु हेळ्ता आत्मीयरे सौंदर्यवर्धनेगे एल्लरू प्रयत्न माड्ता इर्तारे। अनेकरे कण्णिन केळगडे तुम्बा कप्पागिरुत्ते, सो निद्रे सरियागि माडदे इरुवंतद्दु, तुम्बा टेन्शन स्ट्रेस तेगेदुकोळ्ळोदु, चर्मक्के बेकागुवंत पोषकांशಗಳ ಕೊರತೆ, ಇದೆಲ್ಲದರಿಂದ ಕಣ್ಣಿನ ಕೆಳಗಡೆ ಕಪ್ಪು ಹೆಚ್ಚು ಕಂಡುಬರುತ್ತೆ। ಸೋ ಆದ್ಮೇಲೆ ಇದನ್ನ ಸರಿ ಮಾಡ್ಕೊಳ್ಳಿಕ್ಕೆ ನಾವು ಎಷ್ಟೇ ಹೊರಗಡೆ ಮೇಕಪ್ ಮಾಡಿದ್ರೂ ಸರಿಯಾಗೋದಿಲ್ಲ, ಒಳಗಡೆಯಿಂದ ಶುದ್ಧ ಮಾಡಬೇಕು, ಜಾಸ್ತಿ ನೀರು ಕುಡಿಬೇಕು, ಒಳ್ಳೆ ನಿದ್ದೆ ಮಾಡಬೇಕು, ಹಣ್ಣುಗಳನ್ನು ಜಾಸ್ತಿ ತಿನ್ನಬೇಕು, ತರಕಾರಿ ಜ್ಯೂಸ್ಗಳನ್ನು ಕುಡಿಬೇಕು, ನಟ್ಸ್ ಅನ್ನು ತಿನ್ನಬೇಕು। ಇನ್ನು ಹೊರಗಡೆ ಮಾಡುವಂತ ಚಿಕಿತ್ಸೆನ ಮನೆಮದ್ದನ್ನ ಹೇಳಿ ಅಂತ ನೀವೆಲ್ಲ ಕೇಳ್ತಾ ಇರ್ತೀರಾ। ಬಹಳ ಅತ್ಯಂತ ಉತ್ತಮವಾದ ಒಂದು ಚಿಕಿತ್ಸೆ ಅಂದರೆ ಪೊಟ್ಯಾಟೋ ಜ್ಯೂಸ್। ಸೋ ಹಸಿ ಆಲೂಗಡ್ಡೆಯ ರಸವನ್ನು ತೆಗೆದುಕೊಂಡು ಆ ರಸವನ್ನು ಡೈಲಿ ಬೆಳಗ್ಗೆ ಈ ಒಂದು ಭಾಗದಲ್ಲಿ ಮಸಾಜ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡಿಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಈ ಒಂದು ಕಣ್ಣಿನ ಕೆಳಗಿರುವಂತ ಕಪ್ಪು ಕಡಿಮೆ ಆಗಲಿಕ್ಕೆ, ಡಾರ್ಕ್ ಸರ್ಕಲ್ ಕಣ್ಣಿನ ಸುತ್ತಲೂ ಇರುವಂತ ಕಪ್ಪು ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾನೇ ಅನುಕೂಲ ಆಗುತ್ತೆ। ಸೋ ಹಾಗಾದರೆ ಬೆಳಗ್ಗೆ ಮಾಡುವಂತ ಒಂದು ಸರಳವಾದ ಪೊಟ್ಯಾಟೋ ಜ್ಯೂಸಿನ ಒಂದು ಮಸಾಜ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ। ಹಾಗೆ ಸಾಯಂಕಾಲ ರಾತ್ರಿ ಮಲಗುವಾಗ ನಾವೇ ಒಂದು ಜೆಲ್ ಥರ ಅಥವಾ ಒಂದು ಔಷಧಿನ ರೆಡಿ ಮಾಡ್ಕೊಳ್ಬೋದು। ಸ್ವಲ್ಪ ಆಲ್ಮಂಡ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆ, ಸ್ವಲ್ಪ ಒರಿಜಿನ್ ಕೋಕೋನಟ್ ಆಯಿಲು, ಹಾಗೆ ಸ್ವಲ್ಪ ಅಲೋವೆರಾ ಜೆಲ್ಲು, ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಓಪನ್ ಮಾಡಿ ಒಳಗಿರುವಂಥ ಜೆಲ್ಲು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂಥರ ಕ್ರೀಮ್ ಥರ ಮಾಡಿ ರಾತ್ರಿ ಮಲಗುವಾಗ ಈ ಒಂದು ಭಾಗದಲ್ಲಿ ಕಣ್ಣಿನ ಸುತ್ತಲೂ ಹಚ್ಕೊಂಡು ಮಲಗೋದ್ರಿಂದಾಗಿ ಕಣ್ಣಿನ ಸುತ್ತಲೂ ಕಪ್ಪಾಗಿರೋದು ಕಡಿಮೆ ಆಗಲಿಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ। ಇನ್ನು ವಾರಕ್ಕೆ ಒಂದು ದಿವಸ ನೀವು ಪ್ಯಾಕನ್ನು ಮಾಡ್ಕೊಳ್ಳಿಕ್ಕೆ ಒಂದು ಉತ್ತಮವಾದ ಪ್ಯಾಕನ್ನು ಹೇಳ್ಕೊಡ್ತೇನೆ। ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು 2 ಸ್ಪೂನ್ ಕಾಫಿ ಪೌಡರು, ಜೇನುತುಪ್ಪ, ಹಾಗೆ ಈ ಒಂದು ಹಸಿ ಆಲೂಗಡ್ಡೆ ರಸ। ಸೋ ಇದು ಮೂರನ್ನು ಮಿಶ್ರಣ ಮಾಡಿ ಫುಲ್ ಪ್ಯಾಕ್ ಫೇಸಿಗೂ ಹಾಕ್ಕೋಬೋದು ಅಥವಾ ಈ ಎಲ್ಲ ಭಾಗಕ್ಕೆ ಪ್ಯಾಕ್ ಹಾಕ್ಕೊಂಡು ಒಂದು 15-20 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು। ಆ ಟೈಮಲ್ಲಿ ಪ್ಯಾಕ್ ಹಾಕ್ಕೊಂಡಾಗ ಏನು ಮಾಡ್ತೀರಾ, ಶವಾಸನದಲ್ಲಿ ಮಲ್ಕೊಂಡು ಆಳ ವಿಶ್ರಾಂತಿ ಕ್ರಿಯೆ, ಟೆನ್ಷನ್ ಕಡಿಮೆ ಆಗಲಿಕ್ಕೆ ಕಾಲಿಂದ ತಲೆವರೆಗೂ ವಿಶ್ರಾಂತಿ ತೆಗೆದುಕೊಳ್ತಾ ಬರೋದು, 2 ಕಾಲುಗಳಿಗೆ ವಿಶ್ರಾಂತಿ ಕೊಟ್ಟು ಅಕಾರ ಹೇಳೋದು, ಹೊಟ್ಟೆ ಭಾಗ ಬೆನ್ನು 2 ಕೈಗಳಿಗೆ ವಿಶ್ರಾಂತಿ ಕೊಟ್ಟು ಊಕಾರ ಹೇಳೋದು, ಮುಖದ ಭಾಗಗಳಿಗೆ ವಿಶ್ರಾಂತಿ ಕೊಟ್ಟು ಮಕಾರವನ್ನು ಹೇಳೋದು, ಲಾಸ್ಟಲ್ಲಿ ಓಂಕಾರವನ್ನು 3 ಬಾರಿ ಹೇಳೋದು। ಹೀಗೆ ಮಾಡೋದ್ರಿಂದಾಗಿ 10 ನಿಮಿಷ ಟೈಮು ಆಗುತ್ತೆ, ರಿಲ್ಯಾಕ್ಸು ಆಗುತ್ತೆ, ಎಲ್ಲ ಟೆನ್ಷನು ಕಡಿಮೆ ಆಗುತ್ತೆ, ಜೊತೆಗೆ ಕಣ್ಣಿನ ಸುತ್ತಲೂ ಇರುವಂಥ ಕಪ್ಪು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ, ಒಳ್ಳೆ ನಿದ್ದೆನೂ ಬರುತ್ತೆ। ಆದ್ಮೇಲೆ ಆಗ್ಬೋದಲ್ಲ, ಈ 3 ಉಪಾಯಗಳನ್ನು ನಾವು ಮನೆಯಲ್ಲೇ ಮಾಡ್ಬೋದು। ಜೊತೆಗೆ ಈ ಜಾಸ್ತಿ ನೀರು ಕುಡಿಯುವಂಥದ್ದು, ನಿದ್ದೆ ಚೆನ್ನಾಗಿ ಮಾಡುವಂಥದ್ದನ್ನು ಮರಿಬೇಡಿ। ಅಶ್ವಗಂಧ ನಿದ್ದೆಗೆ ಬಹಳ ಸಹಾಯ ಮಾಡುತ್ತೆ। ನಾವು ಈ ಅಶ್ವಗಂಧ ಹಾಗೂ ಸೈಂಟ್ ಜಾನ್ ವಾಟನ್ನು ಸೇರಿಸಿ ಒಂದು ಸ್ಟ್ರೆಸ್ ಏಡ್ ಅಂತ ಮಾಡಿದ್ವಿ, ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಒಳ್ಳೆ ನಿದ್ದೆ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ। ಈ ಸ್ಟ್ರೆಸ್ ಏಡನ್ನು ರಾತ್ರಿ ಮಲಗುವಾಗ 1 ಅಥವಾ 2 ಮಾತ್ರೆ ಅಂತ ತೆಗೆದುಕೊಳ್ಳೋದ್ರಿಂದಾಗಿ ಒಳ್ಳೆ ನಿದ್ದೆ ಬರುತ್ತೆ, ಕೆಟ್ಟ ಕನಸು ಬೀಳೋದಿಲ್ಲ, ಜೊತೆಗೆ ಕಣ್ಣಿನ ಸುತ್ತಲಿರುವಂಥ ಕಪ್ಪು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ। ಸೈಂಟ್ ಜಾನ್ ವಾರ್ಟಿನ ಎಕ್ಸ್ಟ್ರಾಕ್ಟ್ ಹಾಗೂ ಅಶ್ವಗಂಧದ ಎಕ್ಸ್ಟ್ರಾಕ್ಟನ್ನು ಇಲ್ಲಿ ನಾವು ಉಪಯೋಗಿಸಿದ್ದೇವೆ, ಹಾಗಾಗಿ ಈ ಒಂದು ಪ್ರಯೋಗವನ್ನು ನಾವು ಮಾಡೋಣ, ಈ ಮನೆಮದ್ದುಗಳನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ಒಂದು ಕಣ್ಣಿನ ಸುತ್ತಲೂ ಕಪ್ಪನ್ನು ಕಡಿಮೆ ಮಾಡುವಂಥ ಈ ಉಪಾಯವನ್ನು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ನಮಸ್ಕಾರ।